ಹಾಯ್ ನೆಲಿಕಲಿ ಮಕ್ಕಳ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ಕಲಿಸಿದಂಥ ಮುಂದಿನ ಅಕ್ಷರ, ನಿನ್ನೆ ಏನು ಕಲಿಸಿದೆ ರ ಅನ್ನೋದು ಕಲಿಸಿದೆ, ಇವತ್ತು ಮುಂದಿನ ಅಕ್ಷರನ ಕಲಿಸ್ತಾ ಇದ್ದೀನಿ. ಅದಕ್ಕೆ ನೀವು ಏನು ಮಾಡ್ಬೇಕು ಮಕ್ಕಳೇ, ಹಿಂದಿನ ವಿಡಿಯೋ ನೋಡಲಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರೊಂದಿಗೆ ನಿಮ್ಮ ವಿಡಿಯೋ ನೋಡಿರಿ. ಈಗ ಯಾವ ಒಂದು ಅಕ್ಷರ ಕಲಿ ನಿಮ್ಮತ್ತ ಹೊಸದಾಗಿ ಒಂದೇ ಅಕ್ಷರ, ದಿನಕ್ಕೆ ಒಂದು ಅಕ್ಷರ. ಹಾಗಾದರೆ ಪ್ರಾರಂಭಿಸೋಣ ವಿಡಿಯೋನ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾನು ಮತ್ತೆ ಒಂದು ಕಾರ್ಡ್ ತೊಗೊಂಡಿದ್ದೇನೆ. ಈ ಕಾರ್ಡು ಇಲ್ಲಿ ಲೋಗೋ ಬರುತ್ತೆ, ಇದು ಸಾಮೂಹಿಕ ಕಾರ್ಡಾಗಿದೆ. ಇಲ್ಲಿ ಹುಡುಗ ಹುಡುಗಿ ಚಿತ್ತಿದ್ರೆ ಸಾಮೂಹಿಕವಾಗಿ ಎಲ್ಲರೂ ಹಾಡು ಹಾಡಬೇಕು. ಇಲ್ಲಿ ಎಷ್ಟನೇ ಮೆಟ್ಟಿಲಿದು? ಇದು ಮೂರನೇ ಮೆಟ್ಟಿಲು. ಕಾರ್ಡ್ ಪ್ರಾರಂಭಿಸಲು ಮಕ್ಕಳೇ, ನಾನು ಹಾಡ್ತೀನಿ, ಹಾಡನ್ನು ಕೇಳಿ ನಂತರ ನೀವು ಹಾಡಬೇಕು. ನೀವು ಹಾಡವನ್ನು ಹಾಡಬೇಕು. ಚಂದ ಮಾಮ ಬಾರಯ್ಯ, ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ. ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ. ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ಬೆಳ್ಳಿ ಪಟ್ಟಲ ಕೊಡುವೆ. ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ. ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ಬೆಳ್ಳಿ ಪಟ್ಟಲ ಕೊಡುವೆ. ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿನಗೆ ಕೊಡ್ತೀನಿ. ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿನಗೆ ಕೊಡ್ತೀನಿ. ಇಬ್ಬರು ಸೇರಿ ತಿನ್ನೋಣ, ಇಬ್ಬರು ಸೇರಿ ಆಡೋಣ, ಇಬ್ಬರು ಕೂಡಿ ಆಡೋಣ. ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿನಗೆ ಕೊಡ್ತೀನಿ. ಇಬ್ಬರು ಸೇರಿ ತಿನ್ನೋಣ, ಇಬ್ಬರು ಕೂಡಿ ಆಡೋಣ. ಎಲ್ಲಿಗೋದ್ರು ಬರ್ತೀಯ, ಅಲ್ಲೇ ದೂರದಲ್ಲಿ ನಿಲ್ತೀಯ. ಎಲ್ಲಿಗೋದ್ರು ಬರ್ತೀಯ, ಅಲ್ಲೇ ದೂರದಲ್ಲಿ ನಿಲ್ತೀಯ. ಹಿಂದೆ ಹಿಂದೆ ಬರ್ತೀಯ, ಅಲ್ಲಿ ಎಲ್ಲಂದ್ರಲ್ಲಿ ನಿಲ್ತೀಯ. ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ. ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ. ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ಬೆಳ್ಳಿ ಬಟ್ಟಲ ಕೊಡುವೆ. ಹಾಡು ಕೇಳಿದ್ರಲ್ಲ ಮಕ್ಕಳೇ, ನನಗಿದ್ದು ಚೆಂದಾಗಿ ನೀವೇ ಹಾಡ್ತೀರಿ. ನೀವು ಹಾಡುವುದನ್ನು ಕೇಳೋಕ್ಕೆ ಭಾಳಷ್ಟು ಇಂಪಾಗಿದೆ. ನಾನು ಅಷ್ಟಾಗಿ ಧ್ವನಿ ಇಂಪಿಲ್ಲ, ನೀವು ತುಂಬ ಚೆನ್ನಾಗಿ ಹಾಡ್ತೀರಿ ಮಕ್ಕಳೇ. ಬನ್ನಿ ಮುಂದಿನ ಕಾರ್ಡ್ ನೋಡೋಣ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಒಂದನೇ ಮೆಟ್ಟಿಲು, ಅದರಲ್ಲಿ ಬರ್ತಕ್ಕಂಥ ಈ ರ ಅಕ್ಷರವನ್ನು ಕಲ್ತ್ವಿ. ರ ಹೆಂಗೆ ಬರಿತೀವಿ ಹೇಳಿ? ಈ ರೀತಿಯಾಗಿ ಬರಿತೀವಿ, ಹೌದಲ್ವಾ? ಇವತ್ತಿನ ತರಗತಿಯಲ್ಲಿ ನಾವು ಈ ಅಕ್ಷರವನ್ನು ತಿಳಿದುಕೊಳ್ಳೋಣ. ಈ ಅಕ್ಷರಕ್ಕೆ ಏನಂತಾರಪ್ಪ ಅಂದರೆ ಗ ಅಂತ ಕರೀತಾರೆ. ಗ ಇನ್ನ ಅಕ್ಷರ ರ, ಇವತ್ತಿನ ಅಕ್ಷರ ಗ. ಇದೇ ರೀತಿಯ ಅಕ್ಷರ ಎಲ್ಲೆಲ್ಲ ಅದ ನೋಡ್ರಿ, ಇದು ಹಂಗೆ ಇದೆ, ಒಂದೇ ಥರ ಇದೆ, ಇದು ಒಂದೇ ಥರ ಇದೆ, ಇದು ಕೂಡ ಒಂದೇ ರೀತಿಯಿದೆ, ಇದು ಒಂದೇ ಥರ ಇದೆ. ಇದು ಗ, ಏನಿದು ಗ. ಹಾಗಾದ್ರೆ ಮುಂದಿನ ಕಾಡಿಗೆ ಹೋಗೋಣ ಬನ್ನಿ. ಹಾಗಾದ್ರೆ ಗ ಅನ್ನೋದು ಬರೀದು ಹೇಗೆ? ಬಾಣದ ಗುರ್ತ ಕಾಣ್ತಾ ಇಲ್ಲ ಮಕ್ಕಳೇ, ಆ ಬಾಣದ ಗುರುತಿನ ಪ್ರಕಾರ ನಾವು ಬರೀಬೇಕು. ಬಾಣ ಯಾಕಡೆ ಹೋಗಿದೆ ನೋಡಿ ಮಕ್ಕಳೇ, ಈ ಕಡೆ ಹೋಗಿದ್ದಿಲ್ಲ. ಆ ಬಾಣ ಹೇಗೆ ಹೋಗಿದೆ ಅದೇ ರೀತಿಯಲ್ಲಿ ನಾವು ನೋಡಬೇಕು, ತಿದ್ದಬೇಕು, ಈ ರೀತಿಯಾಗಿ ಮಾಡಬೇಕು. ಇನ್ನು ಮಾಡೋಣ ಬನ್ನಿ. ಇದು ಬಾಣದ ಗುರುತು, ಯಾಕಡೆ ಹೋಗಿದೆ? ಮೇಲುಗಡೆ ಹೋಗಿದೆ. ಮೇಲುಗಡೆ ಹೋಗಿ ಕೆಳಗಡೆ ಬಂದಿದೆ ನೋಡಿ, ಮತ್ತು ಅಡ್ಡಗಿಟ್ಟು ಮೇಲುಗಡೆ. ಇದು ಗ. ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ರಿ ಮಕ್ಕಳೇ ಗ. ಇದು ಒಂದು ಪೇಜ್ ಬರೀರಿ ಮಕ್ಕಳೇ, ಮೇಲುಗಡೆ ಬರ ತೋರಿಸಿ ನೋಡಿ, ಈ ರೀತಿಯಾಗಿ ಬರೀಬೇಕು. ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡಿಕೊಳ್ಳಿ, ಬರುತ್ತೆ ಯಾಕ ಈ ರೀತಿಯಾಗಿ. ಇದು ಗ.
ಇದು 18ನೇ ಮೆಟ್ಟಿಲು. ಇಲ್ಲಿದೆ ನೋಡಿ 18ನೇ ಮೆಟ್ಟಿಲು. ಮೈಲುಗಳ ಸಂಖ್ಯೆ ಎಷ್ಟು ಹೇಳಿ? ಸರಿಯಾದ ಉತ್ತರ ಇದು 1ನೇ ಮೈಲುಗಳು. ಇದೇನು ಅಕ್ಷರ ಬರವಣಿಗೆ. ಈಗ ಹಾಗಾದ್ರೆ ಇದ್ರ ಕಲ್ತಿರಲ್ಲ, ಗ ಕಲ್ತಿರಲ್ಲ, ಈ ಗ ಎಲ್ಲಿ ಬರುತ್ತೆ? ಅದರ ಹೋಲಿಕೆ ಎಲ್ಲಿದೆ ನೋಡಿ, ಎಲ್ಲಿದೆ ಅಕ್ಷರ ನೋಡಿ, ಇಲ್ಲಿ ಬರುತ್ತೆ. ಮತ್ತೆ ಎಲ್ಲಿ ಬರುತ್ತೆ ತೋರಿಸಿ. ಸರಿಯಾಗಿ ತೋರಿಸಿದ್ರೆ ಮಕ್ಕಳೇ, ಅದು ಇಲ್ಲಿ ಬರುತ್ತೆ, ಮತ್ತೆ ಎಲ್ಲಿ ಬರೋದಿಲ್ಲ. ಹಾಗಾದರೆ ಮುಂದೆ ನೋಡೋಣ ಬನ್ನಿ. ಹಾಗಾದರೆ ನಿನ್ನೆ ಹೇಳಿದ ಅಕ್ಷರ ಕೂಡ ಇಲ್ಲಿದೆ, ಅದನ್ನು ಓದಿ. ರ ಸರಿಯಾದ ಉತ್ತರ. ಇಲ್ಲಿದೆ ನೋಡಿ, ಮತ್ತೆ ಇದರಲ್ಲಿ ಎಲ್ಲಿದೆ ನೋಡಿ, ಸರಿ ಉತ್ತರ ಮಕ್ಕಳೇ. ಇಲ್ಲಿ ಇದು ಎಲ್ಲಿದೆ ನೋಡಿ, ಸರಿಯಾಗಿ ಹೇಳಿದ್ರೆ ಮಕ್ಕಳೇ, ಇದೆ ರೈಟ್. ಇದರಲ್ಲಿ ಎಲ್ಲಿದೆ ಹೇಳಿ ಮಕ್ಕಳೇ, ಇದು ಸರಿಯಾದ ಉತ್ತರ. ಎಲ್ಲರಿಗೂ ತುಂಬ ನೆನಪಿದೆ ನೋಡಿ. ಖಂಡಿತವಾಗಿ ಇವತ್ತಿನ ಅಕ್ಷರ ಕೂಡ ನೆನಪಿಟ್ಕೊಳ್ಳಿ, ನಾಳೆ ಹೇಳಬೇಕು. ಇಲ್ಲೇ ನಿನ್ನೆ ಕಲಿಸಿದ ಅಕ್ಷರ ಮತ್ತು ಇವತ್ತು ಕಲಿಸಿದ ಅಕ್ಷರ ಗುರುತಿಸೋಣ ಬನ್ನಿ. ಗುರುತಿಸೋಣವೇ? ಇಲ್ಲಿ ನಿನ್ನೆ ಹೇಳಿದ ಅಕ್ಷರ ಮತ್ತು ಇವತ್ತಿನ ಅಕ್ಷರ. ಫಸ್ಟ್ ಇವತ್ತಿನ ಅಕ್ಷರ ನೋಡೋಣ. ಇವತ್ತಿನ ಅಕ್ಷರ ಏನಪ್ಪದು, ಕ ಎಲ್ಲಿದೆ, ಇಲ್ಲಿದೆ. ಇದೇನು ನಿನ್ನ ಅಕ್ಷರ ಏನು, ರ ಸರಿಯಾದ ಉತ್ತರ. ಗರ ಕೂಡಿಸೋದಿ, ಗರ ಕೂಡಿಸೋದಾಗ ಏನಾಗುತ್ತೆ, ಗರ ಅಂತ ಆಗುತ್ತೆ. ಇನ್ನೇ ಮತ್ತೆ ಇಲ್ಲೇ ಇದೇನು ಒಂದೇದೇನು ಅಕ್ಷರವೋ ಹೇಳಿ, ಇದು ಗ ಸರಿಯಾದ ಉತ್ತರ. ಇದು ರ ನಿನ್ನೆ ಅಕ್ಷರ, ರ ಇವತ್ತಿನ ಅಕ್ಷರ, ಗ ಇದು ರ. ಎಲ್ಲ ಕೂಡಿಸೋದಿ, ಗರ ಗರ ಸರಿಯಾಗಿದೆ ಮಕ್ಕಳೇ. ಇದೇನು ಗರ ಗರ ಓದಾಗ ಬರ್ತದಲ್ಲ ಮಕ್ಕಳೇ ನಿಮಗೂ. ಈಗ ಇದರಲ್ಲಿ ಹೇಳಿ, ಇವತ್ತಿನ ಅಕ್ಷರ ಹೇಳಿ, ಇದು ಇದೇನು ಗ ಇದು, ಮತ್ತು ಗ ಇಲ್ಲಿದೆ ನೋಡಿ, ಇಲ್ಲಿದೆ. ನೀನು ಕಲಿಸಿದ ಅಕ್ಷರ ಏನು ಹೇಳಿ, ಎಲ್ಲಿದೆ, ಇದರಲ್ಲಿ ಎಲ್ಲಿದೆ, ಸರಿ ಮಕ್ಕಳೇ, ಇದೆ ರ. ಹಾಗಾದರೆ ಇದರಲ್ಲಿ ಇವತ್ತು ಕಲಿಸಿದ ಗ ಎಲ್ಲಿದೆ ಹೇಳಿ. ಇದೆ ಮಕ್ಕಳೇ, ಇದೇ ನಿಮ್ಮ ಉತ್ತರ ಸರಿ ಇದೆ. ಇದರಲ್ಲಿ ಎಲ್ಲಿದೆ ಹೇಳಿ, ಇದು ಸರಿಯಾದ ಉತ್ತರ. ಹಾಗಾದರೆ ಇನ್ನೊಂದು ಪರೀಕ್ಷೆ ಮಾಡ್ತೀನಿ ನಿಮಗೆಲ್ಲ, ನೋಡೋಣ ಯಾರೇ ಹೇಳ್ತೀರಿ ಕರೆಕ್ಟಾಗಿ, ಯಾರು ಹೇಳ್ತೀರಿ, ಯಾರು ಬರ್ಕೊಂತೀರಿ ನೋಡೋಣ. ಇವತ್ತು ಕಲಿಸಿದಂಥ ಅಕ್ಷರ ಗುರುತಿಸಿ. 1, 2, 3, 4, 5. ಯಾರು ಸರಿಯಾಗಿ ಬರ್ದಿದ್ರು ನೋಡೋಣ. ಓ, ಎಲ್ಲರೂ ಸರಿಯಾಗಿ ಬರ್ದಿದ್ದಾರಲ್ವಾ, ನೋಡೋಣ ಬನ್ನಿ. ಇದೇನಂತಾರ ಇದಕ್ಕೆ, ಏನಂತಾರೆ ಹೇಳಿ, ಗ ಸರಿಯಾದ ಉತ್ತರ. ಇದು ಏನಿದೆ ನೋಡಿ, ನಿನ್ನೆ ಹೇಳಿದ್ನಲ್ಲ ಅಕ್ಷರ, ಇದೇನು ಹೇಳಿ, ರ ಸರಿಯಾದ ಉತ್ತರ. ಗರ ಗ ಗರ ಗ ಆಯ್ತಲ್ಲ. ಈಗ ನಿನ್ನೆ ಕಲಿಸಿದ್ದು ಮತ್ತು ಇವತ್ತು ಕಲಿಸಿದ್ದು ಎರಡೂ ಕೂಡ ಅಕ್ಷರ ಇದೆ ಇಲ್ಲದ, ಓದಿ ಒಂದೊಂದು. ಇದೇನು ನೋಡಿ, ಸರಿ ಮಕ್ಕಳೇ, ಇದೇನು ಹೇಳಿ, ಸರಿ ಮಕ್ಕಳೇ, ಇದು ಇದೇನು ಹೇಳಿ, ಸರಿ. ಹಾಗಾದ್ರೆ ಇವಷ್ಟು ಕೂಡು ಓದಿಸಿ, ಓದಿ ಓದಿ. ಗರ 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 ಗರ, ತುಂಬ ಜಾಣ ಮಕ್ಕಳು. ಇದನ್ನೆಲ್ಲ ನೀವೇನು ಮಾಡಬೇಕು, ಇವತ್ತಿನ ಅಕ್ಷರ ಸರಿಯಾಗಿ ಬರ್ಕೊಂಡು ರೂಢಿ ಮಾಡ್ಕೊಳ್ರಿ. ಮತ್ತು ನಾಳೆಯಿಂದ ಹೊಸ ಅಕ್ಷರದೊಂದಿಗೆ ಬರ್ತೀನಿ. ಇಲ್ಲಿ ನೋಡಗ, ಈ ಥರ ಬರ್ಕೋಬೇಡಿ ನಿಮ್ಮ ನೋಟ್ಬುಕ್ಕಲ್ಲಿ. ಅದೇ ರೀತಿಯಾಗಿ ಇಲ್ಲೇ ಇವತ್ತು ಕಲಿಸಿದಂಥ ಗ ಎಲ್ಲೈತೆ ನೋಡ್ರಿ, ಇದರೊಳಗೆ ಇಲ್ಲಿದೆ, ಮತ್ತೆ ಇಲ್ಲಿದೆ, ಮತ್ತೆ ಇಲ್ಲಿದೆ, ಮತ್ತಿಲ್ಲಿ ಮತ್ತೆ ಇಲ್ಲಿದೆ.
ಇವೆಲ್ಲ ಏನಂತಾರೆ ಗ ಅಂತ ಕರೀತಾರೆ. ಸಭಾಷ್ ಮಕ್ಕಳೇ, ನೀನು ಕಲಿಸಿದ್ದು ಯಾವುದು ಅಕ್ಷರ ಹೇಳಿ? ರ. ಹೌದಾ? ಅದೆಲ್ಲಿದೆ ಇದರೊಳಗೆ ಈ ಪದಗಳಲ್ಲಿ ಎಲ್ಲಿದೆ ನೋಡಿ? ಸರಿ ಮಕ್ಕಳೇ, ಇದನ್ನಾ ಮಕ್ಕಳೇ. ಓಕೆ, ಜಾಣ ಮಕ್ಕಳು. ಮತ್ತು ನೀನು ಕಲಿಸಿದ್ದು ಎಲ್ಲಿತ್ತು ಹೇಳಿ? ರ ಎಲ್ಲಿದೆ? ಹಾಂ, ಸರಿಯಾಗಿ ಅಭ್ಯಾಸ ಮಾಡಿದ್ದೀರಿ ನೀವೆಲ್ಲ. ಇದು ರೈಟ್, ಇದು ಇದರಲ್ಲಿ ರೈಟ್. ನೀವೆಲ್ಲ ಜಾಣ ಮಕ್ಕಳು, ಸರಿಯಾಗಿ ಹೇಳಿದ್ದೀರಿ ನೋಡಿ. ಮತ್ತು ನಾಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಾಳೆ ಮತ್ತೊಂದು ಹೊಸ ಅಕ್ಷರ ಕಲಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಇವತ್ತಿನ ಕಲಿಸಿದ ಅಕ್ಷರ ಗ, ನೀನು ಕಲಿಸಿದ ಅಕ್ಷರ ರ, ಎರಡೂ ಅಕ್ಷರಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಅಂದರೆ ಪರಿಪೂರ್ಣತೆ ನಿಮ್ಮಲ್ಲಿ ಬರಬೇಕು. ನಾಳೆ ಬರ್ತೀನಿ, ಮತ್ತೆ ಮಿಸ್ ಮಾಡ್ಕೋಬಾರ್ದು ವಿಡಿಯೋಗಳನ್ನು. ಮತ್ತು ನಿನ್ನೆ ವಿಡಿಯೋನ ಕೆಳಗಿನ ನನ್ನ ಡಿಸ್ಕ್ರಿಪ್ಷನಲ್ಲಿ ವಿವರಣೆಯಲ್ಲಿ ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ. ಯಾರಾದರೂ ನಿನ್ನೆ ವಿಡಿಯೋ ಮಿಸ್ ಮಾಡಿದ್ರೆ ಎತ್ತಿ ನೋಡ್ಕೊಳ್ಳಿ. ಬಾಯ್.